ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನಾನು ಈ ತರ ತಿಳ್ಕೊಂಡೆ ಇಲ್ಲಿ, ನಾನು ಮೂರನೇ ಬಾರಿ ಇಲ್ಲಿ ಬಂದು ಹಾಡ್ತಿರೋದು ಅಂತ. 20 ವರ್ಷದ ಹಿಂದೆ ಒಂದ್ಸರಿ ಹಾಡಿದ್ದೆ, ಈಗ ಒಂದು 15 ವರ್ಷದ ಹಿಂದೆ ಹಾಡಿದ್ದೆ, ಈಗ ಮತ್ತೊಮ್ಮೆ ಮೂರನೇ ಬಾರಿ ಬಂದು ಹಾಡ್ತಿದ್ದೀನಿ ಅಂತ. ಸೊ ಶ್ರೀ ವೆಂಕಟೇಶ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸಲು ಇಷ್ಟಪಡ್ತೀನಿ. ಮತ್ತೆ ಹೀಗೆ ಕಲಿಸ್ತಾ ಇರಲಿಲ್ಲ, ಶ್ರೀರಾಮನ ಸೇವೆ ಹಾಗೆ ಪ್ರತಿ ವರ್ಷ ಮಾಡ್ತಾ ಇರೋದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನೊಂದಿಗೆ ನನ್ನ ಹೆಸರು ಚೈತ್ರ. ನನ್ನೊಂದಿಗೆ ತಬಲ ಸಾಥ್ ನೀಡೋದಕ್ಕೆ ನಮ್ಮ ತಂದೆ ಪಂಡಿತ್ ಎಚ್ ಎಸ್ ಗೋಪಿನಾಥ್ ಅವರು, ಹಾಗೆ ನಮ್ಮ ಗುರು ಸಮಾನರಾದ ಉಮಾಕಾಂತ್ ಪುರಾಣಿಕರು, ಪಂಡಿತ್ ಉಮಾಕಾಂತ್ ಪುರಾಣಿಕರು ಹಾರ್ಮೋನಿಯಂನಲ್ಲಿ ನಮಗೆ ಸಾಥ್ ನೀಡ್ತಾ ಇರೋದು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡ ಅನ್ಕೊಂಡು ಬಂದೆ, ಆದರೆ ಮೊದಲೇದಾಗಿ ನಮ್ಮ ದಾಸವಾಣಿ ಹಾಡುಗಳೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತೀನಿ. ಅದಾದ ನಂತರ ಕೆಲವು ಹೊತ್ತಿನ ನಂತರ ಶಾಸ್ತ್ರೀಯ ಸಂಗೀತ ಕೆಲವೇ ಒಂದು ಚೋಟ ಕೇಳುತ್ತೆ, ಅದನ್ನು ಮಾತ್ರ ಮಾಡ್ತೀನಿ. ಯಾಕಂದರೆ ಇವತ್ತಿನ ಒಂದು ರಾಮನವಮಿ ಸಂದರ್ಭ ಎಡಂತಿ ನಿಮ್ಗೆ ಇಷ್ಟ ಆಗುತ್ತಾ? ಹಿಂದೂಸ್ತಾನಿ ಕ್ಲಾಸಿಕಲ್ ಹಾಡಿದ್ರೆ ಇಷ್ಟ ಆಗುತ್ತಾ ಕೇಳ್ತೀರಾ? ಕೇಳೋದ್ರೆ ಖಂಡಿತ ಆಗುತ್ತೆ. ಮೊದಲನೇದಾಗಿ ದಾಸವಾಣಿ ಇಂದರಕ್ಷಿ Thank you.
Yeah.
Thank you.
ಮತ್ತೊಂದು ಪುರಂದರದಾಸರು. ನಿಮ್ಮೆಲ್ಲರ ಫೇವ್ರೆಟ್ ಅಂತ ನಂಬೋದು ನನ್ನ ಫೇವ್ರೆಟ್ ಕೂಡ.
Thank you.
ಮತ್ತೊಂದು ಕುಟುಂಬದ ಆ
Thank you.
Thank you.
Thank you.
ಇನ್ನೊಂದು ಸಾಲ ನನ್ನೆಲ್ಲ ಕಚೇರಿಗಳನ್ನು ಹಾಕ್ತೀನಿ, ಎಲ್ಲರಿಗೂ ಹಾಡು ಗೊತ್ತಿರುತ್ತೆ, ಭಜನೆ ಥರ ಹಾಡು, ದಯವಿಟ್ಟು ಎಲ್ಲರೂ ಜೊತೆ ಹಾಡು. ನನ್ನ ಜೊತೆ ನಮ್ಮ ಮಗು ಆರಾಮನ್ ಕೂಡ ಜೊತೆಗೆ ಸೇರ್ಕೊಂಡು ಹಾಡ್ತೇನೆ. ನೀವೆಲ್ಲರೂ ದಯವಿಟ್ಟು ಹಾಕಿ ಹಾಡನ್ನ ಹಾಡ್ತೀನಿ. ಯಾರು ನಿಮ್ಮೆಲ್ಲರೂ ಗೊತ್ತು, ನಾನು ಹೇಳಬೇಕಾಗುತ್ತೆ. Thank you.
Thank you.
Thank you.
Thank you.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಭಗವಂತ ಎಲ್ಲ ಒಂದು ಈ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ. ಅವನು ಅದರ ಪ್ರಮುಖ ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು ಅದರ ಹಾನಿ ಮಾಡಿಕೊಳ್ಳಲು ಹೇಳಿರೋ ವೃಕ್ಷಕ್ಕಾಗಲಿ ಅಂದರೆ ಧಾರ್ಮಿಕ ಸಾಧನೆಗಳಲ್ಲಿ ನಾವು ತಯಾರು ಮಾಡಿಕೊಂಡು ಅದನ್ನು ಶ್ರವಣ ಮನನಾದಿಗಳಲ್ಲಿ ನಾವು ಕಾಲ ಕಳೀಬೇಕು ಅಂತೇಳಿ. ಅದಕ್ಕಂತಲೇ ಇಂಥ ಒಂದು ಉತ್ಸವಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರ ಈ ವರ್ಷ ವಿಶೇಷ ಅಂತ ಹೇಳಿದ್ರೆ ಅಯೋಧ್ಯದಲ್ಲಿ ರಾಮಮಂದಿರದಲ್ಲಿ ರಾಮಮೂಲನ ಪ್ರತಿಷ್ಠಾಪನೆ. ಇಂಥ ಒಂದು ಶುಭ ಮುಹೂರ್ತದಲ್ಲಿ ಒಂದು ನಾವು ಧಾರ್ಮಿಕ ಆಚರಣೆಯಲ್ಲಿ ನಮಗಷ್ಟೇ ಒಂದು ಆಧ್ಯಾತ್ಮಿಕತೆಯಿಂದ ಒಂದು ಸುಶ್ರಾವ್ಯವಾಗಿ ತಮ್ಮ ಗಾಯನದ ಮೂಲಕ ಮನಸ್ಸೌಲಭ್ಯ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟು ಅತ್ಯಂತ ಸೊಗಸಾಗಿ ಹಾಡಿದ್ದಾರೆ ವಿದುಷಿ ಚೈತ್ರ ಗೋಪಿನಾಥ. ಇವತ್ತು ತಮಗೆಲ್ಲ ತಿಳಿದಿರ ಹಾಗೆ ಚಿಕ್ಕಂದಿನಿಂದಲೂ ಒಂದು ಈ ಗಾಯನದ ಒಂದು ಕಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಇದಕ್ಕೆ ಇವರ ಪೇರೆಂಟ್ಸ್ ತಂದೆ ತಾಯಿಗಳು ಗೋಪಿನಾಥ ಅವರು ಹೇಳಿದ್ದಾರೆ. ಅವರು ಇವರ ಸಹೋದರ ಚೈತನ್ಯ ಗೋಪಿನಾಥ ಅಂತೇಳಿ. ಯಾಕಂತಂದರೆ ಇವರ ಕಾರ್ಯಕ್ರಮ ನಮ್ಮ ರಾಮೋತ್ಸವದಲ್ಲಿ ಆಗಿತ್ತು, ಎರಡು ಬಾರಿ ಕಾರ್ಯಕ್ರಮ ಆಗಿತ್ತು. ಒಂದು ಮಾರುತಿ ಬಡಾವಣೆಯಲ್ಲಿ, ಇನ್ನೊಂದು ಸರಿ ಗಾಯನಿ ಮೇಳಾಸದಲ್ಲಿ. ಅಲ್ಲಿ ನಾನು ಈ ಕಡೆ ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ, ಕರ್ನಾಟಕ ಮ್ಯೂಸಿಕ್ ಇರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಬಳಕೆಯಲ್ಲಿರ್ತಕ್ಕಂಥದ್ದು ಕರ್ನಾಟಕ ಮ್ಯೂಸಿಕ್ ಇರು. ಆದರೆ ನಮ್ಮಲ್ಲಿ ಪ್ರತಿ ವರ್ಷ ಒಂದು ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ಒಂದು ನಡೀತಾ ಇದೆ. ಅದನ್ನು ಬಹಳ ಜನ ಮೆಚ್ಚುಗೆಯನ್ನು ಪಡ್ತಾ ಇದ್ದಾರೆ. ಅದು ಆರಂಭದಲ್ಲಿ ನಮಗೆ ಅದು ಹಿಂದೂಸ್ತಾನಿ ಗಾಯನ ಎಲ್ಲೋ ದೂರ ಇದೆ ಅಂತ ಅನಿಸ್ತಾ ಇತ್ತು. ಆದರೆ ಇಂಥ ಗಾಯಕರು, ಇವರು ಮನಸ್ಸವರೇ ಬೆಳೆಯುವ ಇಂಥ ಎಲ್ಲ ಗಾಯನದ ಮೂಲಕ ನಮಗೆಲ್ಲ ಅದರ ಹಿಂದೂಸ್ತಾನಿ ಗಾಯನ ಹತ್ರ ಇದೆ ಅಂತ ನೆನಪುತ್ತಾ ಇದೆ. ಇನ್ನು ನಮ್ಮ ವಿಶೇಷವಾಗಿ ಗಾಯಕಿಯವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಇನ್ಫಾರ್ಮೇಷನ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಗಾಯನ ಅನ್ನೋ ವೃತ್ತಿಯನ್ನು ಮಾಡಿಕೊಂಡಿದ್ದಾರೆ. ನಮಗೆಲ್ಲ ತಿಳಿದಿರೋ ಹಾಗೆ ಚಲನಚಿತ್ರದಲ್ಲಿ ಸಹ ಇವರು ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಇವರಿಗೆ ಅಮೃತಧಾರೆ ಚಲನಚಿತ್ರಕ್ಕಾಗಿ, ಅಲ್ಲಿ ಹಾಡಿರೋ ಹಾಡಿಗಾಗಿ, ಅವರು ಹುಡುಗ ಹುಡುಗ ಹಾಡಿಗಾಗಿ ರಾಜ್ಯ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಇವರು ಕನ್ನಡ ಚಿತ್ರರಂಗ ಒಂದೇ ಅಲ್ಲ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಸಹ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದಲ್ಲಿ ಹೆಚ್ಚು ಹಾಡಿರ್ತಕ್ಕಂಥದ್ದು ಇಂಥ ಒಂದು ಪ್ರತಿಭೆ. ಇದನ್ನು ಇವರನ್ನ ಗುರುತಿಸಿದ್ದು ಶ್ರೀ ಮನೋಹರ್ ಅವರ. ಅವರು ಇವರ ಚಿಕ್ಕ ವಯಸ್ಸಿನಲ್ಲಿ ಅವರ ಒಂದು ಕೃಷ್ಣ ಬೇಡ ಕೃಷ್ಣ ರಂಗಿನಾಟ ಈ ಚಿತ್ರಕ್ಕೆ ಅವರು ಇವರನ್ನು ಸೆಲೆಕ್ಟ್ ಮಾಡಿ ಹಾಡಿಸಿದರು. ಅಂದರಿಂದ ಇವರು ಅನೇಕ ಒಂದು ಚಿತ್ರಗಳಲ್ಲಿ ಹಾಡಿದ್ದಾರೆ. ಇವರ ಗಾಯನ ಶೈಲಿ ನಮಗೆಲ್ಲರೂ ತಿಳಿದಿದೆ. ಇವತ್ತಿನ ದಿವಸ ನಾವು ನಾನು ಹೇಳಿದೆ ಹಿಂದೂಸ್ತಾನಿ ಹಾಡ್ಬೋದು ಅಂತ ಹೇಳಿ, ಆದರೂ ದಾಸವಾಣಿ ಕಾರ್ಯಕ್ರಮವನ್ನೇ ತಗೊಂಡು ಅದನ್ನೇ ಮಾಡಿ ಮತ್ತೆ ಭಜನೆ ನಾನು ಅಬಂಧ ಹಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಈ ಭಜನೆ ಮಾಡಿ ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದರು. ಇದು ಒಂದು ಬಹಳ ಹರ್ಷದಾಯಕವಾದ ವಿಚಾರ. ಇಂಥ ವಿದುಷಿಯವರು ನಮ್ಮಲ್ಲಿ ಒಂದು ಕಾರ್ಯಕ್ರಮ ನೀಡಿದ್ದಾರೆ, ಅವರಿಗೆ ನಾವು ಅನಂತ ಧನ್ಯವಾದಗಳು. ನೋಡಿ, ಇದೇ ಸಂಸ್ಕಾರ ಗೋಪಿನಾಥ್ ಅವರು, ಇದನ್ನು ಗೋಪಿನಾಥ್ ಅವರು ಅವರಿಗೆ ಕೊಟ್ಟಿದ್ದಾರೆ. ಅವರು ಅವ್ರ ಮಗ ಆರಾಮನ್ನು ಕಲಿಸ್ಬಿಟ್ಟು ಹಾಡಿಸಿದ್ದಾರೆ. ಇದೇ ಒಂದು ನಮ್ಮ ಸಂಸ್ಕೃತಿ ಇದು ಮುಂದುವರೆಗೆ ವಿದುಷಿ ಚೈತ್ರ ಗೋಪಿನಾಥ್ ಅವರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ರೋಹಿಣಿಯವರು ಫಲ ಸಮರ್ಪಣೆ ಮಾಡಬೇಕು. ರೋಹಿಣಿ ಇಲ್ಲಿ ರಾಮದೇವರ ಒಂದು ಅಯೋಧ್ಯ ರಾಮನ ಒಂದು ಚಿತ್ರವನ್ನು ಸಹ ಹಾಕಿದ್ದೇವೆ. ಈ ಅಯೋಧ್ಯ ರಾಮಲಲ್ಲ ಇವರಿಗೆ ಹೆಚ್ಚಿನ ಒಂದು ಯಶಸ್ಸು, ಕೀರ್ತಿ, ಆಯುಸ್ಸು, ಐಶ್ವರ್ಯಗಳನ್ನು ಕೊಡಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ. ಇನ್ನು ಇವರಿಗೆ
ಹಾರ್ಮೋನಿಯಂ ವಾದನದ ಹಾರ್ಮೋನಿಯಂ ಕೊಡ್ತಕ್ಕಂಥ ಶ್ರೀ ಉಮಾನಾಯ ಪುರಾಣಿ ಅವರೇ ಹೇಳಿದ ಹಾಗೆ ಗುರುಗಳ ಸಮಾನರು ಅವರು ಕೇಳಿದ್ರು ನೋಡಿದ್ರಲ್ಲ ಕೆಲವು ಸಂದರ್ಭದಲ್ಲಿ ಅವರ ಒಂದು ಸಲಹೆ ಕೇಳಿ ಅವರ ಒಂದು ಮಾರ್ಗದರ್ಶನದಲ್ಲೇ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲೂ ಸಹ ಅದನ್ನು ತೋರಿಸಿದ್ರು. ಈ ಹಾರ್ಮೋನಿಯಂ ವಾದನ ಸಹ ಈಗ ಸಾಮಾನ್ಯ ಕೀಬೋರ್ಡ್ ಯೂಸ್ ಮಾಡ್ತಾ ಇರ್ತಾರೆ, ಆದರೆ ಈ ಹಾರ್ಮೋನಿಯಂ ವಾದನ ಇಂಥ ಒಂದು ಗಾಯನ ಕಚೇರಿಗೆ ಮೆರೆಟ್ ಪಟ್ಟಿದೆ. ಅವರಿಗೆ ನಾವು ಓಹೋ ನೋಡಿ 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 ಅವರ ಚಿಕ್ಕ ಇಂಥ ಒಂದು ಅನುಬಂಧ ಅವರು ಚಿಕ್ಕ ಹುಡುಗಿಯಾಗಿದ್ದಾಗಿಂದ ಅವರ ಹಾರ್ಮೋನಿಯಂ ನೋಡ್ತಾ ಇದ್ದಾರೆ. ಅವರಿಗೂ ಅಭಿನಂದನೆಗಳು. ಅವರಿಗೂ ನಮ್ಮ ರಾಮಭಕ್ತಭಾವ ವತಿಯಿಂದ ಅನಂತಾನಂದ ಅಭಿನಂದನೆಗಳು. ಶ್ರೀ ರಮೇಶ್ ಅವರು ಬಂದು ಅವರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ತೇನೆ. ಶ್ರೀ ರಮೇಶ್ ಅವರು ಇವತ್ತಿನ ಒಂದು ಪ್ರಾಯೋಜಕರು ಸಹ ಇರುವುದು. ಹಾಗೆ ಶ್ರೀ ಗೋಪಿನಾಥ್ ಅವರು ತಬಲಾವಾದನದಲ್ಲಿ ಇವರು ಸ್ವತಃ ತಬಲಾವಾದ ನಡೆಸೋದ್ರಿಂದೇ ಮಕ್ಕಳನ್ನು ತಯಾರು ಮಾಡಿ ಅನೇಕ ಶಿಷ್ಯರನ್ನು ಸಹ ತಯಾರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಕಾರ ನೀಡಿ ಅವರು ತಬಲಾವಾದ ಮೂಲಕ ಪಕ್ವಾದ್ಯ ನಡೆಸುವ ಮೂಲಕ ಸಹಕಾರ ನೀಡಿದ್ದಾರೆ. ಅವರಿಗೂ ರಾಮಚಂದ್ರ ಸನ್ಮಾನಗಳನ್ನು ಐರಾವಕೇಶ್ವರ ಕಾಪಾಡಿ ರಮೇಶ್ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದೇ ಹಾಡು ಭಜನೆ ತಾಯಿಯೊಂದಿಗೆ ಹಾಡಿದ್ರು. ಇದು ಪ್ರೋತ್ಸಾಹವಾಗಿ ನಾವು ಅವರಿಗೆ ಒಂದು ಫಲ ಸಮರ್ಪಣೆಯನ್ನು ಮಾಡಲಾಗುತ್ತದೆ. ಅದನ್ನ ಪ್ರಣಾಮ ವಾಸಿದೆ ಹೀಗೆ ಮುಂದೆ ಮೂರನೇ ಸ್ಟೇಜ್ ಬರಲಿ ಅವನು ಅಭಿವೃದ್ಧಿಯನ್ನು. ಧನ್ಯವಾದಗಳು. ಇವತ್ತಿನ ಒಂದು ಸೇವಾ ಕೈಕಾರ್ಯವನ್ನು ವಿಜಯನಗರದಲ್ಲಿರ್ತಕ್ಕಂಥ ಶ್ರೀಮತಿ ಭಾರತಿ ಅವರು, ಬಳ್ಳಾರಿಯಿಂದ ಬಂದಿರತಕ್ಕಂಥ ಶ್ರೀ ರಮೇಶ್ ಅವರು, ಮಲೇಷ್ಯಾದಲ್ಲಿರ್ತಕ್ಕಂಥ ಶ್ರೀ ವೆಂಕಟೇಶ್ ಮೂರ್ತಿ ಅವರು, ನಾಗರಬಾವಿಯಾಗಿರ್ತಕ್ಕಂಥ ಶ್ರೀ ಉದಯ್ ಸಿಂಹ ಅವರು ಇವರು ಇವತ್ತಿನ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಸೇವಾಕರ್ತರಿಗೂ ಆಯುರಾರೋಗ್ಯವನ್ನು ಪಟ್ಟು ಕಾಪಾಡಲಿಕ್ಕೆ ಪ್ರಾರ್ಥಿಸ್ತಾ, ನಾಳೆ ದಿವಸ ಒಂದು ಕಾರ್ಯಕ್ರಮ ಸಂಜೆ 5:30ಕ್ಕೆ ನಮ್ಮ ಸುಸ್ವರಾಲಯ ಸಂಗೀತ ವಿದ್ಯಾಲಯ ಅವರಿಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ, ಶ್ರೀ ಕಿರಣ್ ಜೋಯಿಸಿಯರ್ ಅವರಿಂದ ಹಾಡುಗಾರಿಕೆ, ಆದಿತ್ಯ ಮಣಿಕರಣಿಕೆ ಅವರಿಂದ ಪಿಟ್ಟಿದ್ದು, ಆರ್ ಸುಧನ್ಮ ಅವರಿಂದ ಮೃದಂಗ, ಶ್ರೀ ಸ್ಕಂದ ಮಂಜುನಾಥ್ ಘಟ. ಇದು ಒಂದು ಮಿನಿ ಕಾರ್ಯಕ್ರಮ. ಇದಾದ ನಂತರ 7 ಗಂಟೆಗೆ ಒಂದು ಮಹಾನ್ ಕಾರ್ಯಕ್ರಮ ಇದೆ. ಅದು ವಿದ್ವಾನ್ ಡಾಕ್ಟರ್ ವಿದ್ಯಾಭೂಷಣ್ ಅವರ ಕಾರ್ಯಕ್ರಮ ಇದೆ. ಅವರಿಗೆ ಪಕ್ವಾದ್ಯದಲ್ಲಿ ವಿದ್ವಾನ್ ಶ್ರೀ ಮತ್ತೂರು ವಿಶ್ವಜಿತ್ ಪೆಟ್ಟಿಗಿಲ್ವಾದದಲ್ಲಿ ವಿದ್ವಾನ್ HS ಸುಧೀಂದ್ರ ಅವರ ಮೃದಂಗ ಹಾಗೂ ವಿದ್ವಾನ್ ಶ್ರೀ ಜಿ ಓಂಕಾರ್ ರಾವ್ ಘಟ. ಈ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಆಗಮಿಸಿ ಒಂದು ಈ ರಾಮದೇವರ ಉತ್ಸವದಲ್ಲಿ ಭಾಗಿಗಳಾಗಿರಬೇಕಾಗಿ ಪ್ರಾರ್ಥನೆ. ಇದು ಇವತ್ತಿನ ಒಂದು ಕಾರ್ಯಕ್ರಮ ಸಹ ಲೈವ್ ಕಾರ್ಯಕ್ರಮ ಇದೆ. ಇದನ್ನು ಶ್ರೀರಾಮ ಭಕ್ತ ಸಭಾ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ಶ್ರೀರಾಮ ಭಕ್ತ ಸಭಾ ಯೂಟ್ಯೂಬ್ ಚಾನಲ್ ಸಹ ಮುಂದೆ ಒಂದು ಸಂವಾದ ಕಾರ್ಯಕ್ರಮಗಳನ್ನು ತಗೊಂಬರ್ತಾ ಇದೆ. ಅನೇಕ ವಿದ್ವಾಂಸರುಗಳು ಮತ್ತು ಅನೇಕ ಸಾಧಕರ ಒಂದು ಪರಿಚಯವನ್ನು ಮಾಡ್ತಾ ಇದೆ. ಅದರಲ್ಲಿ ನಾಳಿನ ಒಂದು ಸೇವಾ ಕೈಕಾರ್ಯವನ್ನು ಜಾಲಹಳ್ಳಿಯಲ್ಲಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಅವರು, ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಶ್ರೀ ಶ್ರೀ ರಾಘವೇಂದ್ರ ಅವರು, ವಿಜಯನಗರದಲ್ಲಿರ್ತಕ್ಕಂಥ ಶ್ರೀ ನಾಗೇಂದ್ರ ಅವರು, ಮಾರ್ತಿ ಬಡಾವಣೆಯಲ್ಲಿರ್ತಕ್ಕಂಥ ಶ್ರೀ ಸಂದೀಪ್ ರಾಮಮೂರ್ತಿ ಅವರು, ಮಾರ್ತಿ ಬಡಾವಣೆಯಲ್ಲಿರ್ತಕ್ಕಂಥ ಶ್ರೀ ರಾಜಗೋಪಾಲ್ ಅವರು ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸೇವಾಕರ್ತರಿಗೂ ಪರಮಾತ್ಮನ ಆಯಾರೋಗ್ಯವನ್ನು ಕೊಟ್ಟು ಕಾಪಾಡಿ ಚಿಂತಾಸ್ಕೊಂಡಿದ್ದೀನಿ. ಇದೀಗ ಮಂಗಳ